ಸಮಯದ ಅಭಾವದಿಂದ ಇನ್ನೂ ಕೆಲವರು ಮಾತನಾಡಬೇಕಾಗಿತ್ತು, ಆದರೆ ಸಮಯ ಇಲ್ಲ. ಹಾಗಾಗಿ ನಾನೇ ಮಾತಾಡ್ತಾ ಇದ್ದೇನೆ. ಇದಾದಮೇಲೆ ಗಜೇಂದ್ರಗಡಕ್ಕೆ ಹೋಗಬೇಕು, ಅಲ್ಲಿಂದ ಮತ್ತೆ ಹುಬ್ಬಳ್ಳಿಗೆ ಬರಬೇಕು. ಈ ಸಾರಿ ಒಬ್ಬ ಯುವಕ ವಿನೋದ ಸೂಟಿಯವರನ್ನು ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ. ನಮ್ಮ ವಿರುದ್ಧವಾಗಿ ಭಾರತೀಯ ಜನತಾ ಪಕ್ಷ ಮತ್ತು JDS ಎರಡೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರು ಕಾಂಗ್ರೆಸ್ಸನ್ನು ಸೋಲಿಸಲೇಬೇಕು ಅಂತೇಳಿ BJP JDS ಅಪವಿತ್ರ ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ. ನಾನು ಏಕೆ ಅಪವಿತ್ರ ಮೈತ್ರಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಜನತಾದಳ ಸೆಕ್ಯುಲರ್ ಪ್ರಾರಂಭ ಆದಿನಿಂದ ಇವತ್ತಿನವರಿಗೆ ನಾವು ಸೆಕ್ಯುಲರ್, ಭಾರತೀಯ ಜನತಾ ಪಕ್ಷ ಒಂದು ಕೋಮುವಾದಿ ಪಕ್ಷ. ಆ ಕೋಮುವಾದಿ ಪಕ್ಷದ ಜೊತೆ ಯಾವತ್ತೂ ಕೂಡ ಕೈ ಜೋಡಿಸಲ್ಲ ನಾವು. ಅವ್ರ ಜೊತೆ ಮೈತ್ರಿ ಮಾಡ್ಕೊಳ್ಳಲ್ಲ ಅಂತೇಳಿ ದೇವೇಗೌಡರು BJPಯನ್ನ, ನರೇಂದ್ರ ಮೋದಿಯವರನ್ನ ವಾಚಾಮಗೋಚರವಾಗಿ ಬೈತಾ ಇದ್ರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರು ಏನಾದರೂ ಮುಂದಿನ ಜನ್ಮದಲ್ಲಿ ಹುಟ್ಟದಾದರೆ ನಾನು ಒಬ್ಬ ಮುಸಲ್ಮಾನ್ ಆಗಿ ಹುಟ್ಟುತ್ತೀನಿ ಅಂತ ಹೇಳಿದ್ರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ವೇಳೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಿಬಿಟ್ರೆ ಮತ್ತೆ ನಾನು ಈ ದೇಶನೇ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ಇದು ನಾನು ಹೇಳದ್ದಲ್ಲ, ಮಾನ್ಯ ದೇವೇಗೌಡರು ಹೇಳಿರತಕ್ಕಂಥದ್ದು. ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ನರೇಂದ್ರ ಮೋದಿಯವರು ಮತ್ತು ದೇವೇಗೌಡರು ಒಂದೇ ವೇದಿಕೆಯಲ್ಲಿದ್ದರು. ದೇವೇಗೌಡರು ಹೇಳ್ತಾರೆ, ನಾವು ನರೇಂದ್ರ ಮೋದಿಯವರ ಸರ್ಕಾರ ಕರ್ನಾಟಕಕ್ಕೆ ಖಾಲಿ ಚೊಂಬು ಕೊಟ್ಟಿದೆ ಅಂತೇಳಿ ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಿದ್ದು. ಅದಕ್ಕೆ ದೇವೇಗೌಡರು ಖಾಲಿ ಚೆಂಬನ್ನು ನರೇಂದ್ರ ಮೋದಿಯವರ ಸರ್ಕಾರ ಕೊಟ್ಟಿಲ್ಲ ಕರ್ನಾಟಕಕ್ಕೆ, ಮನಮೋಹನ್ ಸಿಂಗ್ರವರ ಸರ್ಕಾರ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಖಾಲಿ ಚೆಂಬು ಕೊಟ್ಬಿಟ್ಟು ಹೋಗಿದ್ರು. ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ಆ ಖಾಲಿ ಚೆಂಬನ್ನು ಅಕ್ಷಯ ಪಾತ್ರೆ ಮಾಡಿದ್ದಾರೆ ಅಂತೇಳಿ ನರೇಂದ್ರ ಮೋದಿಯವರನ್ನ ಹಾಡಿ ಹೊಗಳಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ News18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360° ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.